ನಮಸ್ಕಾರ ಸ್ನೇಹಿತರೆ, ರಮೇಶ್ ಬೇಗಾರ್ ಸ್ಕ್ರೀನ್, ರಮೇಶ್ ಬೇರ್ ಫುಡ್ ಬ್ಲಾಗ್. ಒಂದು 3-4 ತಿಂಗಳಿಂದ ನಾಪತ್ತೆ ಆಗಿಬಿಟ್ಟಿತ್ತು. ಸಾಧಾರಣ ನನ್ನ ಕೆಲಸಗಳು ಹಾಗೆ, ಯಾವುದಾದ್ರೂ ಒಂದು ಮಾಡ್ತೀನಿ, ಒಂದು 4 ದಿವಸ ಮಾಡ್ತೀನಿ, ಮತ್ತು ಅದನ್ನು ಸೈಡಿಗೆ ಇಟ್ಬಿಡ್ತೀನಿ. ಇದರೊಳಗೆ ನನ್ನ ಒಟ್ಟು ಮನಸ್ಥಿತಿ ಹಾಗೆ, ಒಂದು ರೀತಿಯ ಅಲೆಮಾರಿಯ ಮನೋಭಾವ. ಹಾಗಾಗ ಅದರ ಬಗ್ಗೆ ಯೋಚನೆ ಮಾಡೋದು, ಹಾಗಾಗಿ ಇದರ ಬಗ್ಗೆ ಯೋಚನೆ ಮಾಡೋದು, ಹೀಗೆ ಒಂದು ಜರ್ನಿ ಬದುಕು ಅಂದರೆ. ಸೊ ಎಗೇನ್, ಈಗ 3 ತಿಂಗಳ ನಂತರ ಶೃಂಗೇರಿಯ ಮತ್ತೊಂದು ಅತ್ಯುತ್ತಮ ಆಹಾರ ತಾಣದ ವಿಚಾರವನ್ನು ಇಟ್ಕೊಂಡು ನಿಮ್ಮ ಎದುರುಗಡೆ ಬಂದಿದ್ದೀನಿ. ಅದು ಶೃಂಗೇರಿ ಮಠದ ಸಮೀಪದಲ್ಲಿರುವಂತಹ ಸುರೇಶ್ ಅವರ ಬೋಂಡ ಅಂಗಡಿ. ಬನ್ನಿ, ಅಲ್ಲಿ ಏನೇನಿದೆ ಎಲ್ಲ ವಿಚಾರಗಳನ್ನು ನೋಡೋಣ, ಸುರೇಶನ್ನು ಮಾತಾಡ್ಸೋಣ. ಅದಕ್ಕೊಂದು ಚಟ್ನಿ ಇದೆ. ಇವರು ಈ ಚಟ್ನಿಗೆ ಹಸಿಮೆಣಸು ಉಪಯೋಗಿಸೋದಿಲ್ಲ, ಜೀರಿಗೆ ಮೆಣಸು ಉಪಯೋಗಿಸ್ತಾರೆ. ಹಾಗಾಗಿ ಗ್ಯಾಸ್ಟ್ರಿಕ್ನ ತೊಂದರೆಯಿಂದ ಅದನ್ನು ತಪ್ಪಿಸುತ್ತೆ ಅನ್ನೋದೊಂದು ನಮಗೆಲ್ಲರಿಗೂ ಒಂದು ಖುಷಿಯ ವಿಚಾರ. ಇನ್ನೊಂದು ನೋಡಿ, ಈ ಆಲೂ ಬೋಂಡ ಇದೆಯಲ್ಲ, ಇದು ನಮ್ಮ ಸುರೇಶ್ ಅವರ ಬೋಂಡ ಅಂಗಡಿಯ ಒಂದು ದೊಡ್ಡ ಹೈಲೈಟ್ ಪ್ರಾಡಕ್ಟ್ ಇದು. ಸೊ ಮಸಾಲೆ ವಡೆ ಇದೆ, ಇಡ್ಲಿ ಇದೆ. ಇಡ್ಲಿ ಇದು ವಿಶೇಷತೆ ಏನು ಕೇಳಿದ್ರೆ ಬಹಳ ಸ್ಮೂತಾಗಿರುತ್ತೆ, ಮತ್ತು ಬಿಡಿ ಬಿಡಿಯಾಗಿ ಉದುರು ಉದುರು ಅಂತೀವಲ್ಲ, ಆ ಥರದಲ್ಲಿ ಅದಕ್ಕೆ ತುಂಬ ಡಿಮ್ಯಾಂಡು. ಅವರು ವರ್ಕೇ ಅವರದ್ದು ಸಂಜೆ 5 ರಾತ್ರಿ ಒಂದು 8-8:30 ಒಳಗೆ ಅವರ ಒಂದು ವರ್ಕಿಂಗ್ ಅವರು. ಆದರೆ ಎಷ್ಟೋ ಸತಿ ಅವರು 7:30-8 ಪ್ಯಾಕಪ್ ಮಾಡುವ ಸನ್ನಿವೇಶಗಳು ಜಾಸ್ತಿ. ಅಷ್ಟು ಫೇಮಸ್ಸು ಶೃಂಗೇರಿ ಮಠದ ಹತ್ರ ಇರುವಂಥ ನಮ್ಮ ಸುರೇಶ್ ಅವರ ಬೋಂಡದಲ್ಲಿ. ನಮ್ಮೊಂದು ಟೈಮ್ ಕೊಡಿ, ಒಂದು 2 ಟೈಮ್ ಕೊಡಿ ನನಗೆ, ಬನ್ನಿ. ನಮಸ್ಕಾರ ಸುರೇಶ್ ಅವರ. ನಮಸ್ಕಾರ ಸರ್. ಸುರೇಶ್ ಅವರ ಬೋಂಡದ ಅಂಗಡಿ ಅಂದರೆ ತುಂಬ ಫೇಮಸ್, ಯಾವ್ಯಾವ ಊರಿಂದನೋ ಜನ ಬರ್ತಾರೆ. ಆದರೆ ಇದು ನಿಮ್ಮ ತಂದೆ ಕಾಲದಿಂದ ಆಗಿದ್ದು ಅಂತ ಎಲ್ರಿಗೂ, ಎಷ್ಟೋ ಜನರಿಗೆ ಈಗಿನ ಜನರೇಷನ್ ಅವ್ರಿಗೆ ಗೊತ್ತಿಲ್ಲ. 30-40 ಆಗಿದೆ. ಎಷ್ಟು 40 ಆಗಿದೆ? ಓಕೆ ಓಕೆ. ತಂದೆ ಅವರು ಫಸ್ಟ್ ಮಾಡ್ತಿದ್ರು, ನಾನು ತಿಂಡಿ ಕೊಡೋದು, ದುಡ್ಡು ತಗೊಳ್ಳೋದು ಮಾಡ್ತಿದ್ದೆ. ಈಗ ಏನಾಗಿದೆ, 20 ನಾವು ಒಬ್ಬನೇ ಮಾಡ್ತಿದ್ದೆ, ಸ್ಟ್ರೋಕ್ ಆಗಿತ್ತು. ಅಂದ್ರೆ ಇದಕ್ಕೆ ನಿಮ್ಗೆ ಈಗ ಗುರುಗಳು ನಿಮ್ ತಂದೆಯವರೇ? ನಮ್ಮ ತಂದೆ ಗುರುಗಳು, ದೇವರು ಎಲ್ಲ ಅವರೇ. ಅವರಿಂದಾನೆ ಉದ್ಯೋಗ ಕಲ್ತಿದ್ದು. ಸರಿ ಸರಿ ಸರಿ. ಸೊ ಹೇಗೆ ಇಡ್ಲಿ ಇಷ್ಟೊಂದು ಉದುರುದ್ರಾಗಿ ನೀಟಾಗಿ ಈ ತರ ಇರೋದಕ್ಕೆ ಏನ್ ಕಾರಣ ಅಂತ? ಕಾರಣ ಇಲ್ಲ, ನಾವು ಮನೆಯಲ್ಲೇ ಇಡ್ಲಿ ಬೇಯಿಸಿ ತರೋದು, ಬೇಯಿಸಿ ತಂದು ಇಲ್ಲಿ ಬಿಸಿ ಇಡೋದು. ಓಕೆ ಓಕೆ. ಅದನ್ನ ಎರಡನೇ ಸಲ ಬಿಸಿ ಮಾಡಿದ್ರೆ ಇನ್ನೂ ಸ್ಮೂತ್ ಬರುತ್ತೆ. ಸರಿ ಸರಿ. ಎಷ್ಟೇ ಹಾರ್ಡ್ ಇದ್ರು ಸ್ಮೂತ್ ಬರುತ್ತೆ. ಸರಿ ಸರಿ. ಅದಕ್ಕಿಂತ ಇಡ್ಲಿ ರವೆ ಸಿಗತ್ತೆ, ಒಳ್ಳೆ ಸಿಗತ್ತೆ, ಎಲ್ಲ ಕಡೆ ಹೋಟ್ಲಲ್ಲೇ ಮಾಡ್ತಾರೆ. ಅಂದ್ರೆ ಹೇಗೆ ಈಗ ಬಿಸ್ನೆಸ್, ಹಿಂದೆ ನಿಮ್ಮ ತಂದೆ ಕಾಲಕ್ಕೂ ಈಗೀಗ ಏನ್ ವ್ಯತ್ಯಾಸ ಅಂತ ನಿಮ್ಗೆ ಅನಿಸುತ್ತೆ? ಆಗಿನಂದ್ರೆ ಎಷ್ಟು, ಒಂದು 10 4-5 ಬರ್ತಿತ್ತು, ಈಗ ಸ್ವಲ್ಪ ರೇಟ್ ಜಾಸ್ತಿ ಕಾಲಕ್ಕೆ ತಕ್ಕಂತೆ ಹೇಳ್ತಾರೆ. ಈಗ ಒಂದೇ ತರ ಬಿಸ್ನೆಸ್ ಚೆನ್ನಾಗಿದೆ, ಒಂದೇ ತರ ಇದೆ. ಟೂರಿಸ್ಟ್ ಅವರು ಮಾಮೂಲಿ ಬರ್ತಾರೆ, ಮಾಮೂಲಿ ಟೂರಿಸ್ಟ್ ಅವರು ಬಂದ್ರೆ ಬಂದು ತಿಂಡಿ ತಿನ್ಕೊಂಡು ಹೋಗ್ತಾರೆ, ರಿಪೀಟ್ ಗ್ಯಾರಂಟಿ ಬರ್ತಾರೆ. ಓಕೆ ಓಕೆ. ಬೆಂಗಳೂರು ಮೈಸೂರು ಆ ಸೈಡ್ ನೋಡ್ತಾರೆ ಸರ್. ಇಲ್ಲಿ ಲೋಕಲ್ ಜಾಸ್ತಿ, ಲೋಕಲ್ ಜಾಸ್ತಿ. ಸರಿ ಸರಿ. ಓಕೆ, ಆಲ್ ದಿ ಬೆಸ್ಟ್. ಹಾಂ, ಸಾಕಾಗಿದೆ.